ಸೊ ಏನು ಪ್ರೈಸ್ ಆಯ್ತು ಸರ್ ಇಷ್ಟೆಲ್ಲ ಮಾಡಿಫಿಕೇಶನ್ ಮಾಡ್ಸ್ ಆಗಿದೆಯಲ್ಲ. ಹಾಯ್ ಫ್ರೆಂಡ್ಸ್, ಕಾರ್ಸ್ ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸಾಕಷ್ಟು ಜನ ಹೊಸ ಗಾಡಿ ತೊಗೊಂಡಿರ್ತೀರಾ, ಗಾಡಿ ಬೇಸ್ ಮಾಡಲ್ ತೊಗೊಂಡಿರ್ತೀರಾ, ಅದನ್ನು ಮಾಡಿಫಿಕೇಶನ್ ಮಾಡಿಸ್ಬೇಕಾಗಿರುತ್ತೆ. ಸೊ ಬೆಂಗಳೂರಲ್ಲಿ ಎಲ್ಲಿ ಬೆಸ್ಟ್ ಮಾಡಿಫಿಕೇಶನ್ ಮಾಡಿಸ್ಕೋಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತೀರಾ. ಸೊ ಆರ್ ಎಸ್ ಕಾರ್ಪಿಮ್ ಇಸ್ ದ ಬೆಸ್ಟ್ ಶಾಪ್ ಫಾರ್ ಮಾಡಿಫಿಕೇಶನ್ ಅಂತ ಹೇಳ್ಬೋದು. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಜಯನಗರಲ್ಲಿರುತ್ತೆ. ಲೊಕೇಶನ್ನು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇವತ್ತು ಹಾಗೆ ನೀವು ನೋಡ್ತಿರ್ಬೋದು, ನಮ್ಮ ಮುಂದೆ ಫುಲ್ ಬೇಸ್ ಮಾಡಲ್ ಕಿಯಾ ಕರೆನ್ಸ್ ಇದೆ. ಸೊ ಕಿಯಾ ಕರೆನ್ಸ್ ಫುಲ್ ಮಾಡಿಫಿಕೇಶನ್ ಆಗಿದೆ ಅಲ್ಲ, ಏನೇನು ಮಾಡಿಫಿಕೇಶನ್ ಮಾಡಿದ್ದಾರೆ, ಏನೇನು ಪ್ರೈಸ್ ಇದೆ, ಯಾವ್ಯಾವ ಥರ ಮಾಡಿಫಿಕೇಶನ್ ಮಾಡ್ಬೋದು, ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳ್ಕೊಂಬರೋಣ. ಹಾಗೆ ಶೋರೂಮ್ ಓನರ್ ಶ್ಯಾಮ್ ಸರ್ ಇದ್ದಾರೆ. ಸರ್ ನಮಸ್ಕಾರ ನಮ್ಮ ಚಾನಲ್ಗೆ. ಸೊ ಸಾಕಷ್ಟು ಗಾಡಿಗಳು ಕ್ರೆಟಾ ಮಾಡಿಫಿಕೇಶನ್ ಮಾಡಿದ್ದೀರಾ. ಸೊ ಹಾಗೆ ಸಾಕಷ್ಟು ಬೇಸ್ ವೇರಿಯಂಟ್ ಬರುತ್ತೆ, ಅದಕ್ಕೆ ಸಿಸ್ಟಮ್ ಅದು ಇದು ಮಾಡಿರ್ತೀರಾ. ಸೊ ಇವತ್ತು ನಮ್ಮ ಮುಂದೆ ಬ್ರ್ಯಾಂಡ್ ನ್ಯೂ ಕಿಯಾ ಕರೆನ್ಸ್ ಬಂದಿದೆ, ಅದು ಅಲ್ಲೇ ಮಾಡಿಫೈ ಮಾಡಿದ್ದೀರಲ್ವಾ? ಸೊ ಏನೇನು ಮಾಡಿಫಿಕೇಶನ್ ಮಾಡಿದ್ದೀರಾ ಸರ್ ಈ ಗಾಡಿಗೆ? ಫಸ್ಟ್ ಥಿಂಗ್, ಕಿಯಾ ಕರೆನ್ಸ್ ಬೇಸ್ ಅಲ್ಲಿ ಸೆಂಟ್ರಲ್ ಲಾಕಿಂಗ್ ಬರಲ್ಲ. ಹೌದು, ಸೆಂಟ್ರಲ್ ಲಾಕಿಂಗ್ ಮಾಡಿಸಿದೀವಿ. ದೆನ್ ಆಂಡ್ರಾಯ್ಡ್ ಸಿಸ್ಟಮ್, ಓಕೆ, ದೆನ್ ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ಕಂಟ್ರೋಲ್ ಅಪ್ಗ್ರೇಡ್ ಮಾಡಿಸಿದೀವಿ. ಓಕೆ. ಸೊ ಹೆಡ್ ಲೈಟ್ಸ್ ತುಂಬಾ ಕಡಿಮೆ ಇದೆ, ನಮ್ದು ಆರ್ ಎಸ್ ಕಾರ್ ಪ್ರೀಮಿಯಂ ಹೆಡ್ ಲೈಟ್ ಹಾಕ್ಸಿದ್ವಿ, ಎಲ್ಇ ಡಿ ಲೈಟ್ಸ್ ಹಾಕಿದೀವಿ, ದೆನ್ ಸೀಟ್ ಕವರ್ಸ್ ಮಾಡಿಸಿದೀವಿ, ದೆನ್ ಕಂಪ್ಲೀಟ್ ಆಡಿಯೋ ಅಪ್ಗ್ರೇಡ್, ಬಿಕಾಸ್ ಬೇಸ್ ವೆಹಿಕಲ್ ಅಲ್ಲಿ ಸ್ಪೀಕರ್ಸ್ ಏನು ಕೊಟ್ಟಿರಲ್ಲ. ಹೌದು. ಸೊ ಕಂಪ್ಲೀಟ್ ಆಲ್ಪೈನ್ ಸ್ಪೀಕರ್ಸ್ ಹಾಕ್ಸಿದ್ವಿ, ಕಾಂಪೋನೆಂಟ್ ಸ್ಪೀಕರ್ಸ್ ವಿತ್ ಆಮ್. ಓಕೆ. ಸೊ ಕಂಪ್ಲೀಟ್ ಮೇಜರ್ಲಿ ಎಲ್ಲಾನು ಅಪ್ಗ್ರೇಡ್ ಮಾಡಿದ್ವಿ. ಸೊ ಫ್ರೆಂಡ್ಸ್ ಬನ್ನಿ, ಏನೇನು ಅಪ್ಗ್ರೇಡ್ ಮಾಡಿರಿ ಎಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಬರೋಣ. ಸರ್, ಮೊದಲನೇದಾಗಿ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? ಸರ್, ಫಸ್ಟ್ ಥಿಂಗು ನಮಗೆ ಲಾಕಿಂಗ್ ಫೀಚರ್ ಬೇಕಾಗಿರೋದು ವೆಹಿಕಲ್ದು. ಹೌದು. ಸೊ ಫಸ್ಟ್ ಥಿಂಗ್ ಸೆಂಟ್ರಲ್ ಲಾಕಿಂಗ್ ಮಾಡಿಸಿದ್ದೀವಿ. ಓಕೆನಾ? ಸೊ ಫ್ಲಿಪ್ ಕಿ ಮಾಡಿಸಿದ್ದೀವಿ. ಸೊ ಕಸ್ಟಮರ್ಗೆ ಬೇಸ್ ಅಲ್ಲಿ ಏನೂ ಬರಲ್ಲ. ಹೌದು. ಸೊ ಲಾಕಿಂಗ್ ಸಿಸ್ಟಮ್. ಸೊ ಫಸ್ಟ್ ಥಿಂಗ್ ಇಸ್ ಆಟೋಮ್ಯಾಟಿಕ್ ಕೀ ಲಾಕಿಂಗ್ ಮಾಡಿಸ್ಕೊಟ್ಟಿದ್ದೀವಿ, ಸೆಂಟ್ರಲ್ ಲಾಕಿಂಗ್ ಮಾಡಿಸಿದ್ದೀರಾ. ಸೊ ಇದರಲ್ಲಿ ಏನೇನು ಫೀಚರ್ಸ್ ಇದೆ? ಲಾಕ್, ಅನ್ಲಾಕ್, ಬೂಟ್ ಓಪನರ್. ಬೂಟ್ ಓಪನರ್. ಸೊ ಇಷ್ಟಿದೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ ಸರ್? ಸರ್, ನೆಕ್ಸ್ಟ್ ಥಿಂಗ್ ಮೇಜರ್ಲಿ ನಿಮ್ಗೆ ಡಮ್ಮಿ ಬಂದಿರುತ್ತೆ ಸರ್ ಕಿಯಾ ಕರೆನ್ಸ್ ಅಲ್ಲಿ. ಸೊ ಇದು ಮ್ಯೂಸಿಕ್ ಸಿಸ್ಟಮ್ ಫುಲ್ ಡಮ್ಮಿ ಇರುತ್ತೆ. ಕರೆಕ್ಟ್. ಓಕೆ. ಸೊ ಬೇಸ್ ವೆಹಿಕಲ್ ಅಲ್ಲಿ. ಸೊ ಇದರಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಅಪ್ಗ್ರೇಡ್ ಮಾಡಿಸಿದೀವಿ. ಸೊ ಇವಾಗ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಅಪ್ಗ್ರೇಡ್ ಮಾಡಿಸಿದೀವಿ. ಓಕೆ. ಸೊ ಇದರಲ್ಲಿ ಎಷ್ಟು ಜಿ ಬಿ ರ್ಯಾಮ್ ಇದೆ ಸರ್? ಸರ್, ಇದು ಇವ್ರದ್ದು ಬೇಸಿಕ್ 2 GB ರ್ಯಾಮ್, 32 GB ಇಂಟರ್ನಲ್, ವಿತ್ ವೈರ್ಲೆಸ್ ಆಪಲ್ ಕಾರ್ ಪ್ಲೇ ಮಾಡಿಸಿದೀವಿ. ವೈರ್ಲೆಸ್ ಆಪಲ್ ಕಾರ್ ಪ್ಲೇ ಹೊಂದಿದೆ. ಕರೆಕ್ಟ್. ಓಕೆ. ಸೊ ಇದ್ರ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಏನ್ ಅಪ್ಗ್ರೇಡ್ ಆಗಿದೆ ಸರ್? ಇವಾಗ ನಮ್ದು ಆಡಿಯೋ ಅಪ್ಗ್ರೇಡ್ ಆಗಿದೆ. ಓಕೆ. ಸೊ ಫಸ್ಟ್ ಥಿಂಗ್ ಇಸ್ ನೆಕ್ಸ್ಟ್ ಕಂಟ್ರೋಲ್ ಬೇಕಾಗಿರುತ್ತೆ ಫಂಕ್ಷನ್ಸ್. ಓಕೆ. ಸೊ ನಾವು ಅದಕ್ಕೆ ಸ್ಟೇರಿಂಗ್ ಕಂಟ್ರೋಲ್ ವಿತ್ ಕ್ರೂಸ್ ಕಂಟ್ರೋಲ್ ಮಾಡಿಸಿದೀವಿ ಸರ್. ಸೊ ನೀವು ನೋಡ್ತಿರ್ಬೋದು ಸ್ಟೇರಿಂಗ್ ಕಂಟ್ರೋಲ್ಸ್ ಲೆಫ್ಟ್ ಸೈಡ್ ಇದೆಲ್ಲ ಫುಲ್ ಡಮ್ಮಿ ಇರುತ್ತೆ, ಏನು ಇರೋದಿಲ್ಲ ಅಲ್ಲ ಸರ್? ಕರೆಕ್ಟ್. ಸೊ ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಕ್ರೂಸ್ ಕಂಟ್ರೋಲ್ ಒಂದು ಮಾಡಿರಾ? ಕರೆಕ್ಟ್. ಸೊ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗುತ್ತೆ ಬೇಸ್ ಮಾಡಲ್ ಅಲ್ಲಿ, ಇದೆರಡು ಡಮ್ಮಿ ಇರುತ್ತೆ. ಸೊ ಅದೆರಡು ನೀವು ಕ್ರೂಸ್ ಕಂಟ್ರೋಲ್ ವರ್ಕಿಂಗ್ ಮತ್ತೆ ಇದು ಆಡಿಯೋ ಸಿಸ್ಟಮ್ ಒಂದು ವರ್ಕಿಂಗ್ ಮಾಡಂಗ್ ಮಾಡಿದೀವಿ. ಕರೆಕ್ಟ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಮಾಡಿಫಿಕೇಶನ್ ಏನಾಗಿದೆ? ಸ್ಟೇರಿಂಗ್ ನಾವು ಕಂಪ್ಲೀಟ್ ಲೆದರ್ ರ್ಯಾಪಿಂಗ್ ಮಾಡಿಸಿದೀವಿ ಸರ್. ಸೊ ಇದು ಅಷ್ಟೇ, ಜಸ್ಟ್ ಏನಿರಲ್ಲ, ಬೇಸ್ ಇರುತ್ತೆ, ಟಾಪ್ ಎಂಡ್ ತರದ ನಿಮಗೆ ಓಯಿ ಲುಕ್ ಬರುತ್ತೆ ಸರ್. ಸೊ ನೀವು ನೋಡ್ತಿರ್ಬೋದು ಸ್ಟಿಚಿಂಗ್ ಎಲ್ಲ ಎಷ್ಟು ನೀಟಾಗಿ ಮಾಡ್ಯಾರೆ ಅಂತೇಳಿ ಗೊತ್ತೇ ಆಗೋದಿಲ್ಲ. ಇದು ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಹೇಗೆ ಬರುತ್ತೋ ಅದೇ ತರ ಸ್ಟಿಚಿಂಗ್ ಆಗಿದೆ, ಕಾರ್ನರ್ಸ್ ಅಲ್ಲೂ ಕೂಡ ಅಷ್ಟೇ, ಎಲ್ಲೂ ಗ್ಯಾಪ್ ಇಲ್ಲ. ಸೊ ಹಾಗೆ ನೆಕ್ಸ್ಟ್ ಅಪ್ಗ್ರೇಡ್ ಏನಾಗಿದೆ ಸರ್? ನಾವು ಸೀಟ್ ಕವರ್ಸ್ ಅಪ್ಗ್ರೇಡ್ ಮಾಡಿಸಿದೀವಿ ಸರ್. ನೋಡಿ ಹೇಗೆ ಫಿನಿಶಿಂಗ್ ಕೊಟ್ಟಿದೀವಿ ಸೀಟ್ ಕವರ್ಸ್ ನ. ಹೌದು. ಸೊ ನಿಮ್ದು ಓಯಿ ಫಿನಿಶ್ ಹೇಗಿದೆಯೋ ಅದೇ ತರ ನಾವು ಮಾಡಿಸ್ಕೊಡ್ತೀವಿ ಸೀಟ್ ಕವರ್ಸ್ ಅಲ್ಲಿ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ಟಾಪ್ ಎಂಡ್ ವೆಹಿಕಲ್ ಅಲ್ಲಿ ಇವಾಗ ಯಾವ ತರ ಬರುತ್ತೋ ಅದೇ ತರ ಫಿಟ್ಟಿಂಗು, ನಿಮಗೆ ಎಲ್ಲೂ ಗ್ಯಾಪ್ಸ್ ಇಲ್ಲ, ಎಲ್ಲೂ ನಿಮಗೆ ವೇರ್ ಅಂಡ್ ಟೇರ್ಸ್, ಫಿಟ್ಟಿಂಗು ಅನ್ಪ್ರಾಪರ್ ಆ ಥರ ಏನಿಲ್ಲ. ನೀವು ನೋಡ್ತಿರ್ಬೋದು ನೀಟಾಗಿ ಫಿಟ್ ಆಗಿದೆ. ಸೊ ನಮಗೆ ಗೊತ್ತೇ ಆಗೋದಿಲ್ಲ. ಹಾಗೆ ಹೆಡ್ ರೆಸ್ಟ್ ಕೂಡ ನೋಡ್ಬೋದು ನಿಮಗೆ ಎಷ್ಟು ನೀಟಾಗಿ ಕಾರ್ನರ್ ಟು ಕಾರ್ನರ್ ನೀಟಾಗಿ ಫಿಟ್ಟಿಂಗ್ ಮಾಡಿದ್ದಾರೆ. ಹಾಗೆ ಲಾಸ್ಟ್ ರೋ ಕೂಡ ನೋಡ್ಬೋದು ನೀವು, ಫುಲ್ ನೀಟಾಗಿ ಫಿಟ್ಮೆಂಟ್ ಆಗಿದೆ. ಸೊ ಹಾಗೆ ನೆಕ್ಸ್ಟ್ ಏನು ಫಿಟ್ಮೆಂಟ್ ಆಗಿದೆ ಸರ್ ಅದಾದ್ಮೇಲೆ? ಸರ್, ನೆಕ್ಸ್ಟ್ ನಿಮಗೆ ಸ್ಪೀಕರ್ಸ್, ಕಾಂಪೋನೆಂಟ್ಸ್, ಆ್ಯಂಪ್ ಹಾಕ್ಸಿದೀವಿ. ಸೊ ನಾನು ಸೌಂಡ್ ತೋರಿಸ್ತೀನಿ. ಸೊ ನಿಮ್ದು ಆಡಿಯೋ ಕಾಲ್ ಆಡಿಯೋನು ಅಪ್ಗ್ರೇಡ್ ಮಾಡಿಸಿದೀವಿ. ಸೊ ಬೇಸಿಕಲಿ ಏನೂ ಬಂದಿಲ್ಲ ಸ್ಪೀಕರ್ಸು. ಸೊ ನಾವು ಸ್ಪೀಕರ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿಸ್ಕೊಟ್ಟಿದ್ವಿ ಸರ್. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಒಳಗಡೆ ಏನಿರುತ್ತೆ ಅದೆಲ್ಲ ಡಮ್ಮಿ ಪೀಸ್ ಆಗಿರುತ್ತೆ, ಏನು ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇವರು ಸ್ಪೀಕರ್ಸ್ ಫಿಟ್ಮೆಂಟ್ ಮಾಡಿದ್ದಾರೆ. ಸೊ ಯಾವ ಥರ ಇದೆ ಕ್ಲಾರಿಟಿ ಎಲ್ಲ ನೋಡ್ಕೊಂಬರೋಣ ಸರ್. ಈಗ ಸಿಸ್ಟಮ್ ಫಿಟ್ಮೆಂಟ್ ಆಗಿದೆ, ಏನೇನು ಸ್ಪೀಕರ್ಸ್ ಹಾಕಿರೋ ಸರ್ ಇದಕ್ಕೆ? ಸರ್, ಇದಕ್ಕೆ ನಾವು JBL ಸ್ಪೀಕರ್ಸು. ಓಕೆ. JBL ಸ್ಪೀಕರ್ಸ್, JBL ಕಾಂಪೋನೆಂಟ್ಸ್ ವಿತ್ ಇನ್ಫಿನಿಟಿ ಆ್ಯಂಪ್ ಹಾಕ್ಸಿದೀವಿ ವಿತ್ 2 layers of damping. ಎರಡು ಲೇಯರ್ ಡ್ಯಾಂಪಿಂಗ್ ಕೂಡ ಮಾಡಿದ್ದೀರಾ ಗಾಡಿಗೆ? ಕರೆಕ್ಟ್.
ಓಕೆ, ಸಾಕಷ್ಟು ಜನಕ್ಕೆ ಡ್ಯಾಂಪಿಂಗ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಸೊ ಡ್ಯಾಂಪಿಂಗ್ ಬಗ್ಗೆ ಒಂಚೂರು ಶಾರ್ಟ್ ಆಗಿ ಹೇಳ್ಬಿಡಿ ಸರ್. ಸರ್, ಡ್ಯಾಂಪಿಂಗ್ ಬೇಸಿಕ್ಲಿ ನಮ್ ಗಾಡಿಯಲ್ಲಿ ಎಕ್ಸ್ಟರ್ನಲ್ ನಾಯ್ಸ್ ತುಂಬಾ ಬರುತ್ತೆ. ಹೌದು. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಗಾಡಿ ಓಡಿಸಕ್ ಟೈಮಲ್ಲಿ ತುಂಬಾ ಎಕ್ಸ್ಟರ್ನಲ್ ನಾಯ್ಸ್ ಬರುತ್ತೆ. ಸೊ ಡ್ಯಾಂಪಿಂಗ್ ಎರಡ್ ಲೇಯರ್ ಮಾಡಿಸ್ಕೊಂಡ್ರೆ ನಿಮ್ಗೆ ಎಕ್ಸ್ಟರ್ನಲ್ ನಾಯ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ, ಅಂಡ್ ಗಾಡಿ ಒಳಗಡೆ ನಿಮ್ಗೆ ಕ್ವಾಲಿಟಿ ಸೌಂಡ್ ಸಿಗುತ್ತೆ, ಸೌಂಡ್ ಕ್ಲಾರಿಟಿನೂ ಕ್ಲಿಯರ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಹೌದು. ಸೊ ನೀವೇನ್ ನೋಡ್ತಾ ಇದೀರಾ, ಈ ಡೋರ್ ಪ್ಯಾಡ್ಸ್, ಈ ಡೋರ್ ಪ್ಯಾಡ್ ಒಳಗಡೆ ಮೆಟಲ್ ಇದಿರುತ್ತೆ ಹೊರಗಡೆ, ಅದಕ್ಕೆ ಎರಡ್ ಲೇಯರ್ ಅಲ್ಯೂಮಿನಿಯಂ ಡ್ಯಾಂಪಿಂಗ್ ಮಾಡಿದಾಗ ಹೊರಗಡೆ ಸೌಂಡು ಕೇಳಿಸೋದಿಲ್ಲ. ನೀವು ಏನು ಸ್ಪೀಕರ್ಸ್ ಹಾಕಿರ್ತೀರಲ್ಲ ಅದು ಕ್ಲಾರಿಟಿ ಕೂಡ ಚೆನ್ನಾಗಿರುತ್ತೆ. ಸೊ ಒಂದು ಸಾಂಗ್ ಪ್ಲೇ ಮಾಡೋಣ ಸರ್, ಯಾವ ಥರ ಕ್ಲಾರಿಟಿ ಇದೆ ಒಂದು ಸತಿ ತೋರಿಸೋಣ. ಹಾಗೆ ನೀವು ನೋಡ್ತಿರ್ಬೋದು ಸ್ಟೀರಿಂಗ್ ಕಂಟ್ರೋಲ್ ಬೇಸ್ ಆಗಿರುತ್ತೆ. ಸೊ ಬೇಸ್ ಮಾಡಲ್ ಸ್ಟೀರಿಂಗ್ ಕಂಟ್ರೋಲ್ ಇದು ಹಾಕಿರೋದು. ಸೊ ವಾಲ್ಯೂಮ್ ವರ್ಕ್ ಆಗ್ತಿದೆ ನೋಡಿ, ಎಲ್ಲ ಬಟನ್ಸ್ ವರ್ಕ್ ಆಗುತ್ತೆ, ಯಾವುದು ವರ್ಕ್ ಆಗೋ ಥರ ಇರೋದಿಲ್ಲ ಸರ್. ಇವಾಗ ಒಂದು ಮ್ಯೂಸಿಕ್ ಪ್ಲೇ ಮಾಡಿ ಸರ್, ಇವಾಗ ಒಂದು ಸಾಂಗ್ ಪ್ಲೇ ಮಾಡ್ತೀನಿ, ಯಾವ ಥರ ಕ್ಲಾರಿಟಿ ಇದೆ ಅಂತಾನು ಕೇಳೋಣ. ಹಾಗೆ ಸ್ಟೀರಿಂಗ್ ಕಂಟ್ರೋಲ್ಸ್ ಇವಾಗ ಬೇಸಿಕ್ ಮಾಡಲಲ್ಲಿ ಏನು ಇರೋದಿಲ್ಲ. ಸೊ ಅವ್ರ ಬಟನ್ ಎಲ್ಲ ವರ್ಕ್ ಆಗುತ್ತೆ, ಯಾವುದು ಬಟನ್ಸ್ ವರ್ಕ್ ಆಗೋ ಥರ ಇರೋದಿಲ್ಲ. ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ತಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ಎಲ್ಲ ಬಟನ್ಸ್ ಕೂಡ ವರ್ಕ್ ಆಗುತ್ತೆ ಸರ್. ಇವಾಗ ನೆಕ್ಸ್ಟ್ ವಾಲ್ಯೂಮ್ ಅಪ್ ಡೌನ್ ಬಟನ್. ಸೊ ಮ್ಯೂಟ್ ಆಯ್ತು. ನೆಕ್ಸ್ಟ್ ಇವಾಗ ಮೋಡ್ ಚೇಂಜ್ ಮಾಡಬೇಕು ಅಂದ್ರೆ ಮೋಡ್ ಕೂಡ ಚೇಂಜ್ ಆಗ್ತಿದೆ. ಸೊ ಕೆಳಗಡೆ ನಿಮಗೆ ಕಾಲ್ ರಿಸೀವ್ ಮತ್ತೆ ಕಟ್ ಕೂಡ ಮಾಡಬಹುದು. ಸೊ ಈ ಫೀಚರ್ಸ್ ಕೂಡ ಇದೆ. ಸೊ ಈ ಕ್ಲಾರಿಟಿ ತುಂಬಾ ಅಂದ್ರೆ ತುಂಬಾ ಕ್ಲಿಯರ್ ಆಗಿದೆ, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಆಮೇಲೆ ಒಳಗಡೆ ಕೂತ್ರು ನಾಯ್ಸ್ ಹೊರಗಡೆ ಕೇಳಿಸೋದಿಲ್ಲ. ಕರೆಕ್ಟ್. ಸೊ ಮತ್ತೆ ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಸರ್ ಇಂಟೀರಿಯರ್ ಅಲ್ಲಿ? ಸರ್, ಇಂಟೀರಿಯರ್ ಅಲ್ಲಿ ನಾವು ಫ್ಲೋರಿಂಗ್ ಮಾಡಿಸಿದೀವಿ. ಓಕೆ. ಸೊ ಫ್ಲೋರ್ ಮ್ಯಾಟ್ ಒಂದು ಹಾಕ್ಸಿದ್ದೀರಾ? ಸೊ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಕಿಯಾ ಅವ್ರದೇ ಇವರು ತರಿಸ್ಬಿಟ್ಟು ಫ್ಲೋರಿಂಗ್ ಮ್ಯಾಟ್ ಕೂಡ ಬಂದಿರೋದಿಲ್ಲ. ಸೊ ಫ್ಲೋರ್ ಮ್ಯಾಟ್ ಕೂಡ ಹಾಕ್ಸಿದ್ದಾರೆ, 3D ಮ್ಯಾಟ್ಸು. ಸೊ ತುಂಬ ಚೆನ್ನಾಗಿದೆ ಸರ್ ಇದು ಫ್ಲೋರಿಂಗ್ ಮ್ಯಾಟ್ಸು, ಆರಾಮಾಗಿ ಡಸ್ಟ್ ಎಲ್ಲ ತೆಗೆದು ಹಾಕ್ಬೋದು. ಸೊ ನೆಕ್ಸ್ಟ್ ಮಾಡಿಫಿಕೇಶನ್ ಸರ್ ಎಕ್ಸ್ಟೀರಿಯರ್ ಇಂಟೀರಿಯರ್ ಅಲ್ಲಿ ಏನಾದ್ರು ಮಾಡಿದ್ದೀರಾ? ಸರ್, ಅಷ್ಟೇ, ಬಿಕಾಸ್ ಮೇಜರ್ಲಿ ಎಲ್ಲ ಕವರ್ ಮಾಡಿಸಿದೀವಿ ಸೀಟ್ ಕವರ್ಸ್ ಎಲ್ಲ. ಸೊ ನೆಕ್ಸ್ಟ್ ಎಕ್ಸ್ಟೀರಿಯರ್ ಅಲ್ಲಿ ತೋರಿಸೋಣ ಸರ್. ಹಾಗೆ ಏನೇನು ಮಾಡಿಫಿಕೇಶನ್ ಮಾಡಿದ್ದೀರಾ ಸರ್ ಎಕ್ಸ್ಟೀರಿಯರ್ ಅಲ್ಲಿ? ಸರ್, ಫಸ್ಟ್ ಥಿಂಗ್ ಹೆಡ್ಲೈಟ್ ತುಂಬಾ ಕಡಿಮೆ ಇತ್ತು ಹ್ಯಾಲೋಜನ್ದು. ಓಕೆ. ಸೊ ನಮ್ದು ಆರ್ ಎಸ್ ಕಾರ್ ಪ್ರೀಮಿಯಂ ದು ಹೆಡ್ಲೈಟ್ ಹಾಕ್ಸಿದೀವಿ. ಸೊ ಎಲ್ಇಡಿ ಬಲ್ಬ್ ಹಾಕ್ತೀರಾ? ಓಕೆ. ಸೊ ಇದು ಎಷ್ಟು ವ್ಯಾಟ್ಸ್ ಇಂದು ಬ್ರೋ? ಇದು 45 ವ್ಯಾಟ್ಸ್ ದು ಫೋಕಸ್ ಕೂಡ ಚೆನ್ನಾಗಿದೆ, ನೈಟ್ ವಿಷನ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಕ್ಲಾರಿಟಿ. ಹಾಂ. ಸೊ ಅದಾದ್ಮೇಲೆ ಏನು ಹಾಕ್ಸಿರೋ ಸರ್? ಸೊ ಇದು ಕಂಪ್ಲೀಟ್ಲಿ ವೈಟ್ ಆಗಿರುತ್ತೆ, ಇದನ್ನ ಕ್ರೋಮ್ ಫಿನಿಶ್ ಮಾಡ್ಸಿರೋ ಇದನ್ನ. ಓಕೆ. ಸೊ ಕಿಯಾ ಕರೆನ್ಸ್ ಕಫ್ ಪ್ಲೇಟ್ಸ್ ಕೂಡ ಫಿಕ್ಸ್ ಮಾಡಿರಾ. ಸೊ ಅದಾದ್ಮೇಲೆ ಸೊ ಆಂಟೆನಾ ಯಾವ ತರ ಇರುತ್ತೆ ಸರ್ ಇದರಲ್ಲಿ? ಎಂಟಿ ಇತ್ತ ಸರ್? ಓಕೆ. ಬ್ಲ್ಯಾಕ್ ಕಲರ್ ವೈಟ್ ಬ್ಲ್ಯಾಕ್ ಲುಕಿಂಗ್ ಆಂಟೆನಾ ಕೂಡ ಹಾಕ್ಸಿರಾ. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ರಿವರ್ಸ್ ಕ್ಯಾಮ್ರಾ ಕೂಡ ಫಿಟ್ಮೆಂಟ್ ಮಾಡಿದ್ದಾರೆ. ಸೊ ಎಲ್ಲೂ ಬಂಪರಲ್ಲಿ ಹೋಲ್ ಇಲ್ಲ, ಜಸ್ಟ್ ಇಲ್ಲಿಗೆ ಸ್ಟಿಕ್ ಮಾಡಿದ್ದಾರೆ ರಿವರ್ಸ್ ಕ್ಯಾಮ್ರಾ. ಯಾವ ಬ್ರ್ಯಾಂಡಿಂಗ್ ಸರ್ ಇದು ರಿವರ್ಸ್ ಕ್ಯಾಮ್ರಾ? ಆರ್ ಎಸ್ ಕಾರ್ ಪ್ರೀಮಿಯಮ್ದು. ಸರ್, ನೆಕ್ಸ್ಟ್ ಏನ್ ಮಾಡ್ಸಿದಾರೆ ಸರ್? ಸರ್, ಇವಾಗ ಕಸ್ಟಮರ್ಗೆ ಇಷ್ಟೇ ರಿಕ್ವೈರ್ಮೆಂಟ್ ಇತ್ತು. ಓಕೆ. ನಾವು ಫ್ಯೂಚರ್ ಅಲ್ಲಿ ಬೇಕಂದ್ರೆ ರೂಫ್ ರೈಲ್ಸ್, ಫಿಂಗರ್ ಗಾರ್ಡ್ಸ್, ಸ್ಟಿಕ್ಕರ್ಸ್, ಸೊ ಕಂಪ್ಲೀಟ್ ಇನ್ನೂ ಒಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡಿಸ್ಬೋದು. ಓಕೆ. ಬಟ್ ಕಸ್ಟಮರ್ಗೆ ಇಷ್ಟೇ ಬೇಕಾಗಿತ್ತು ಬೇಸ್ ಇಂದ ಟಾಪ್ ಮಾಡ್ಸಕ್ಕೆ. ಓಕೆ. ಸೊ ಇಷ್ಟು ಮಾಡಿಸಿದೀವಿ ಸರ್. ಸೊ ಏನು ಪ್ರೈಸ್ ಆಯ್ತು ಸರ್ ಇಷ್ಟೆಲ್ಲ ಮಾಡಿಫಿಕೇಶನ್ ಮಾಡ್ಸ್ ಆಗಿದೆಯಲ್ಲ? ಸೊ ಈ ಸೀಟ್ ಕವರು, ಸಿಸ್ಟಮ್ಮು, ಡ್ಯಾಂಪಿಂಗು, ಸ್ಪೀಕರ್ಸು, ಆಮೇಲೆ ಡೋರ್ ಹ್ಯಾಂಡಲ್ಸ್, LED ಲೈಟ್ಸು, ಸೊ ಕಂಪ್ಲೀಟ್ ಇಷ್ಟೆಲ್ಲ ನಾವೇನು ತೋರಿಸಿದ್ವಿ ಅದಕ್ಕೆ ಆಲ್ ಓವರ್ ಅಪ್ರಾಕ್ಸಿಮೇಟ್ ಕಾಸ್ಟ್ ಏನಾಗುತ್ತೆ ಸರ್? ಸರ್, ನಿಮಗೆ ತುಂಬ ಕ್ವಾಲಿಟೀಸ್ ಬರುತ್ತೆ ಸರ್. ಓಕೆ. ಸೊ ಸ್ಟೀರಿಯೋ ಇಂದ, ಮ್ಯಾಟ್ಸ್ ಇಂದ, ಸೀಟ್ ಕವರ್ಸ್ ಇಂದ, ಸೊ ಅಪ್ರಾಕ್ಸಿಮೇಟ್ ನಿಮಗೆ 70-1 lakh ತನಕ ಆಗುತ್ತೆ ಸರ್. 70,000-1 lakh ತನಕ ಆಗುತ್ತೆ. ಸೊ ಕಂಪ್ಲೀಟ್ ಫಿಟ್ಮೆಂಟಿಗೆ. ಓಕೆ. ಸೊ ಯಾರಾದರೂ ಇವಾಗ ನಿಮ್ಮ ಕಾರಿಗೂ ಮಾಡಿಸ್ಬೇಕು ಅಂತ ಹೇಳಿದರೆ ಇಲ್ಲಿ ಬನ್ನಿ, ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಸೊ ಇನ್ನೂ ಏನೇನು ಫಿಟ್ಟಿಂಗ್ ಮಾಡ್ಬೋದು ಬ್ರೋ ಇದಕ್ಕೆ? ಸರ್, ರೂಫ್ ರೈಲ್ಸ್, ಫಿಂಗರ್ ಗಾರ್ಡ್ಸ್. ಓಕೆ. ಸ್ಟಿಕ್ಕರ್ ಒಂದು. ಓಕೆ. ದೆನ್ ನಿಮಗೆ ಫುಟ್ ಸ್ಟೆಪ್ಸ್, ಅಲಾಯ್ಸ್, ರೂಫ್ ರೈಲ್ಸ್, ಡೋರ್ ಕ್ರೋಮ್ಸ್. ಸೊ ಕಂಪ್ಲೀಟ್ ಇನ್ನೂ ಒಂದು 10-15 ಐಟಮ್ಸ್ ಮಾಡಿಸ್ಬೋದು. ಇನ್ನೂ 10-15 ಐಟಮ್ಸ್ ಕೂಡ ಮಾಡ್ಬೋದು. ಸೊ ಹಾಗೆ ಇಂಟೀರಿಯರ್ ಕೂಡ ಆಂಬಿಯಂಟ್ ಲೈಟಿಂಗು ಅದು ಇದು ತುಂಬ ಇದೆ. ಕಸ್ಟಮರ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೊಡ್ತೀವಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೆಲ್ಲ ಮಾಡಿಫೈ ಮಾಡಿದ್ದಾರೆ. ಸೊ ನಿಮ್ಮ ಗಾಡಿಗೂ ಮಾಡಿಸ್ಬೇಕು ಅಂತ ಹೇಳಿದರೆ ಬನ್ನಿ, ಬೆಸ್ಟ್ ಪ್ಲೇಸಲ್ಲಿ, ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ವಿತ್ ವ್ಯಾರಂಟಿ ಕೊಡ್ತಾರೆ. ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೆ ನಿಮ್ಗೆ ವ್ಯಾರಂಟಿ ಕೂಡ ಕೊಡ್ತಾರೆ. ಸೊ ನಿಮಗೂ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ.